ಕೂಡ ನಾವು ಈ ಮತಾಂತರ ನಿಷೇಧ ಕಾಯ್ದೆ ಏನು ರಾಜ್ಯ ಸರ್ಕಾರ ತರಲಿಕ್ಕೆ ಹೊರಟಿದೆಯಲ್ಲ ಅದರ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ಮಾಡಬಾರ್ದು, ಅದು ಸಂವಿಧಾನ ವಿರೋಧಿ ಕೆಲಸ. ಸಂವಿಧಾನಬದ್ಧವಾಗಿ ಆರಿಸಿ ಬಂದಂಥ ಮುಖ್ಯಮಂತ್ರಿಗಳು ಆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಿದ್ದಾರೆ, ಆ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತಿನ ದಿವಸ ಪ್ರತಿಭಟನೆಯ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಅರ್ಪಿಸಿದ್ದೇವೆ.